ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ನಗರದ ಬಯಲು ರಂಗಮಂದಿರದಲ್ಲಿ ನಡೆದ ಕನ್ನಡ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಚಳ್ಳಕೆರೆ ನಗರದ ಬಯಲು ರಂಗಮಂದಿರದಲ್ಲಿ ವಿಶ್ವ ಭಾರತಿ ಯುವ ಬಳಗ ಗೋಣಿಬಿಡು ಹಾಗೂ ಚಳ್ಳಕೆರೆ ಸಮಸ್ತ ನಾಯಕರ ಮತ್ತು ಕನ್ನಡ ಚಲನಚಿತ್ರ ಕಲಾವಿದರ ವತಿಯಿಂದ ನಡೆದ ಕನ್ನಡ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಚಳ್ಳಕೆರೆ ನಗರದಲ್ಲಿ ಅಂದುಕೊಂಡಂತ ಈ ಒಂದು ರಸಮಂಜರಿ ಕಾರ್ಯಕ್ರಮ ಕನ್ನಡ ನಿತ್ಯೋತ್ಸವವನ್ನ ಹೆಸರಿನಲ್ಲಿ ರಸಮಂಜರಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಆಯೋಜಿಸಿದಂತವರು ವಿಶ್ವಭಾರತಿ ಯುವ ಬಳಗ ಗೋಣಿಬೀಡು ಭದ್ರಾವತಿ ತಾಲೂಕು ನೇತಾಜಿ ಸ್ನೇಹ ಬಳಗ ಸುರಕ್ಷಾ ಪಾಲಿಕ್ಲಿನಿಕ್ ಚಳ್ಳಕೆರೆ ರೋಟರಿ ಕ್ಲಬ್ ನೂತನ ಅಧ್ಯಕ್ಷ ಹಾಗೂ ಸದಸ್ಯರು ಚಳ್ಳಕೆರೆ ಸಂಜೀವಿ ಲ್ಯಾಬ್ ಹಾಗೂ ಸೃಷ್ಟಿ ಮಿತ್ರ ಬಳಗ ಚಳ್ಳಕೆರೆ ಇವರೆಲ್ಲರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಜರುಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವರು ವಿಶೇಷವಾದ ಒಂದು ರಸಮಂಜರಿ ಕಾರ್ಯಕ್ರಮ ಬಹಳಷ್ಟು ರಸಮಂಜರಿ ಕಾರ್ಯಕ್ರಮ ನಡೆಯುತ್ತೆ, ಆದರೆ ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಕಾರಣ ಇಲ್ಲಿ ಪ್ರಸಿದ್ಧ 100 ಜನ ನಟರು, ಕನ್ನಡ ಚಿತ್ರರಂಗದ ಮೇರು ನಟರು 100 ಜನ ದೈವಾಧೀನರಾಗಿದ್ದಾರೆ. ಇನ್ನೊಬ್ಬರು ಏನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಇದ್ದಾರೆ, ಅವರೇ ಇಲ್ಲಿ ಬಂದಿದ್ದಾರೆ ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ಏನು ವಿಷ್ಣುವರ್ಧನ್ ಅವರು, ಬಹುಶಃ ಅವರೂ ಕೂಡ ಅವ್ರು ನೋಡಿದ್ರೆ ಅವ್ರ ಧ್ವನಿ ಕೇಳಿದ್ರೆ ಅವರ ಹಾವಭಾವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ವಿಷ್ಣುವರ್ಧನವೇ ಬಂದಿದ್ದಾರೆ ರೀತಿಯಲ್ಲಿ ಇದ್ದಾರೆ ಅಂತ ಅವರು ನಮ್ಮ ರವಿಯವರು, ನಮ್ಮ ಜೂನಿಯರ್ ಕ್ರೇಜಿ ಸ್ಟಾರ್ ರಾಜೇಶ್ ಅವರೇ, ಜೊತೆಗೆ ನಮ್ಮ ದಿವಂಗತ ಶಂಕರ್ ನಾರಾಯಣ್ ಅವರ ಹೆಸರು ಚಂದ್ರಶೇಖರ್ ಅವರು, ಇದಕ್ಕೆಲ್ಲ ಇವನ್ನೆಲ್ಲ ಸೇರಿಸಲಿಕ್ಕೆ ಕಾರಣರಾದಂಥವರು ಆರಾಧ್ಯವರು. ಇಲ್ಲಿ ನಿಮ್ಮ ಮುಂದೆ ಇರ್ತಕ್ಕಂಥ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹಾವಭಾವವನ್ನು ಹೊಂದಿರ್ತಕ್ಕಂಥವರು ನಮ್ಮ ಆರಾಧ್ಯವರು, ಜೊತೆಗೆ ನಮ್ಮ ಎಲ್ಲ ನಮ್ಮ ಪ್ರಸನ್ನ ಕುಮಾರ್ ಅವರು, ಇವೆಲ್ಲ ಗೊತ್ತಿರ್ತಕ್ಕಂಥವ್ರು, ನಮ್ಮ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಬೇರೆ ಬೇರೆ ಹುದ್ದೆಗಳನ್ನು ಅವರು ಅಲಂಕರಿಸಿರ್ತಾರೆ, ಎಲ್ಲ ನಮ್ಮ ಗೌರವಾನ್ವಿತ ನಗರಸಭೆ ಸದಸ್ಯರುಗಳಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಈಗಾಗಲೇ ನಾನು ಕೂಡ 2 ಅವರ್ಸಿಂದ ನಾನು 2 ಗಂಟೆಯಿಂದ ಇಲ್ಲಿ ಇದ್ದೀನಿ. ನಿಮಗೆಲ್ರಿಗೂ ಸಮಯ ನೀವು ಭಾಳ ಕಾಯ್ತಾ ಇದ್ರಿ, ಈಗಾಗಲೇ ಏನಿಲ್ಲ ಅಂತಲೂ ಕೂಡ 1/2 ಗಂಟೆ ಆಯ್ತು. ಈಗಾಗಲೇ ನಮ್ಮ ನೇತಾಜಿಯವರು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ. ನಾನು ಇಂಥ ಸಂದರ್ಭದಲ್ಲಿ ನಾನು ಭಾಳಷ್ಟು ಮಾತಾಡಲಿಕ್ಕೆ ಹೋಗಲ್ಲ, ಬಹುಶಃ ಕಲೆಗೆ ಭಾಳಷ್ಟು ಶಕ್ತಿ. ನಾವೆಲ್ಲರೂ ನಮ್ಮ ಎಲ್ಲ ದಿನನಿತ್ಯದ ಜಂಜಾಟಗಳಲ್ಲಿ ಬಹುಶಃ ಇವತ್ತು ನಾವು ಇಲ್ಲೇನು ಸೇರಿದ್ದೀವಿ, ಏನು 80-90s ಇರ್ತಕ್ಕಂಥ ನಟರು, ಬಹುಶಃ ನಾನು ವಿಷ್ಣುವರ್ಧನ್ ಅವ್ರನ್ನ ಅಂಬರೀಷರನ್ನ ಮೊಟ್ಟ ಮೊದಲನೇದಾಗಿ ತೆರೆಯಲ್ಲಿ ಕಂಡಿದ್ದು 1972 ನಾಗರಾವ್ ಪಿಕ್ಚರ್ ಮುಖಾಂತರ. ನಾನು ಹಾಗೆ ಭದ್ರಾವತಿನಲ್ಲಿ ಯುಕ್ತ ಕಾಲೋನಿ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ ನಾನು 4ನೇ ಕ್ಲಾಸ್ ಓದಂಥ ಸಂದರ್ಭದಲ್ಲಿ ರಿಲೀಸ್ ಆಗಿತ್ತು. ಇವತ್ತು ಅವರಿಬ್ಬರು ನಟರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ನನ್ನ ಒಂದು ಭಾವನೆ ಆಗ್ತಾ ಇದೆ. ಜೊತೆಗೆ ಶಂಕರ್ ನಾಗ್ ಅವರು, ರವಿಚಂದ್ರ ಅವರು ಬದುಕಿದ್ದಾರೆ. ಒಟ್ಟಾರೆಯಾಗಿ ಆ ನಟರು, ಬಹುಶಃ ನಾವು ಯಾಕೆ ಇದನ್ನು ಹೇಳಬೇಕಂದ್ರೆ ನಾವೆಲ್ಲ ಸಂದರ್ಭದಲ್ಲಿ ನಮಗೆ ಕೆಲವರು ಪ್ರೇರಣೆ ಆಗ್ತಾರೆ, ಬಹುಶಃ ಅದು ಚಲನಚಿತ್ರಗಳಲ್ಲಿರ್ಬೋದು, ನಾಟಕಗಳಲ್ಲಿರ್ಬೋದು, ಅಂತ ಕೆಲವರೆಲ್ಲ ನಟರನ್ನು ನೋಡಿ ಇಲ್ಲಿ ಕುಳಿತಿರ್ತಕ್ಕಂಥವರಲ್ಲಿ 4 ಜನ ಅಭಿಮಾನಿಗಳು ಕೂಡ ಇಲ್ಲಿದ್ದಾರೆ. ಅವರವರು ಒಂದೊಂದು ವಿಷಯದಲ್ಲಿ, ಒಂದೊಂದು ಪಾತ್ರದಲ್ಲಿ, ಒಂದೊಂದು ನಟನೆಯಲ್ಲಿ, ಒಂದೊಂದು ಪಿಕ್ಚರಲ್ಲಿ ಅವರು ಇಷ್ಟ ಆಗ್ತಾರೆ. ಹಾಗಾಗಿ ಅಂಥ ಒಂದು ಸಂಗಮವನ್ನು 4 ಜನ ನಟರು ಇಲ್ಲಿ ನಮ್ಮ ಜೊತೆ ಇದ್ದಾರೆ ನನ್ನ ಅನಿಸುತ್ತೆ. ಬಹುಶಃ ಪ್ರಪಂಚದಲ್ಲಿ ನಾವು ತಿಳಿದಂತೆ ಒಬ್ಬರ ತರ 7 ಜನ ಪ್ರಪಂಚದಲ್ಲಿ 7 ಜನ ಹುಡ್ತಾರಂತೆ, ಆದರೆ ಕರ್ನಾಟಕದಲ್ಲಿ ಈಗ 4 ಜನರಲ್ಲಿ ಈಗ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದ್ದಾರೆ, 2ನೇದಾಗಿ ಇನ್ನು 5 ಜನ ಎಲ್ಲೆಲ್ಲಿದ್ದಾರೆ ಗೊತ್ತಿಲ್ಲ. ಇಂಥ ಒಂದು ನಟರ ಅವರ ನಟನೆಯನ್ನ, ಅವರ ಹಾಡನ್ನ, ಅವರ ಧ್ವನಿಯನ್ನ, ಅವರ ಹಾವಭಾವನ್ನ ನೋಡಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವ್ರನ್ನ ನಿಜವಾಗ್ಲೂ ನಾವಿಲ್ಲಿ ಕಾಣ್ತಾ ಇದ್ವಿ. ಅಂತ ಒಂದು ಸಮಾರಂಭ. ಈ ಸಮಾರಂಭ ಮುಖ್ಯ ಒಂದು ಉದ್ದೇಶ ನಮ್ಮ ಆರಾಧ್ಯವರು
ಇನ್ನು ವಿಶ್ವಭಾರತಿ ಯುವ ಬಳಗ ಕೋಡಿಬೀಳು ಅವರ ಒಂದು ಬಿಲ್ಡಿಂಗ್, ಇನ್ನು ಕಲಾವಿದರ ಆಶ್ರಯಧಾಮ ಮತ್ತು ಸಂಗೀತ ಶಾಲೆ ನಿರ್ಮಾಣ ಮಾಡಬೇಕಂತ ಅವರು ಒಂದು ಗುರಿಯನ್ನು ಹೊಂದಿದ್ದಾರೆ. ಬಹುಶಃ ಅವ್ರು ನಾನು ಕೇಳ್ತಾ ಇದ್ದೆ ಅವರು ಅದಕ್ಕೆ ಸುಮಾರು 15 ಲಕ್ಷ ಆಗುತ್ತೆ ಅಂತ ಹೇಳಿ ಅಂದಾಜು ವೆಚ್ಚ ಅವ್ರು ಹೇಳಿದ್ರು. ನಾನು ಹೇಳಿದೆ ಬಹುಶಃ ಇಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ನೀವೇನು ಅಮೌಂಟ್ ಅನ್ನ ಹಣವನ್ನ ಸಂಗ್ರಹ ಮಾಡ್ತೀರಿ ಅದನ್ನ ಬೇರೆ ಸಮಾಜಮುಖಿ ಕೆಲಸಗಳು ಮಾಡೋದ ಮುಖಾಂತರ ಮಾಡ್ರಿ, ಆದ್ರೆ 15 ಲಕ್ಷದ ಆ ಹಣವನ್ನ ಹೊಂದಿಸ್ಕೊಡಂತದ್ದು ಸರ್ಕಾರದಿಂದ ಸರ್ಕಾರ ಮಟ್ಟದಲ್ಲಿ ಅದು ನನ್ನ ಜವಾಬ್ದಾರಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀನಿ. ಭದ್ರಾವತಿಯಲ್ಲಿ ಇರ್ತಕ್ಕಂತ ನಮ್ಮ ಸಂಗಮೇಶ್ವರ್ ಇರ್ಬೋದು, ಅಲ್ಲಿನ ಶಿವಮೊಗ್ಗ ಜಿಲ್ಲೆಯ ಮಂತ್ರಿಗಳು ನಮ್ಮ ಮಧು ಬಂಗಾರಪ್ಪ ಇರ್ಬೋದು, ಯಾರ ಮುಖಾಂತರನಾಗಿ ನಾನು 15 ಲಕ್ಷ ಹಣವನ್ನು ಹೊಂದಿಸಂತ ಜವಾಬ್ದಾರಿಯನ್ನು ನಾನು ಹೊತ್ತು ಅವರಿಗೆ ಶುಭವನ್ನ ಕೋರಿ ಅವರು ಬೇರೆಲ್ಲ ಹಣವನ್ನ ಈ ಒಂದು ಕಾರ್ಯಕ್ರಮ ಮುಖಾಂತರ ಸಂಗ್ರಹ ಮಾಡ್ತಾರೆ, ಆ ಹಣವನ್ನ ಬೇರೆ ಸಮಾಜಮುಖಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಳ್ಳಕೆರೆ ಜನ ಇವತ್ತು ನನಗೆ ಇಲ್ಲಿ ಶಾಸಕರಿಗೆ ಮತ್ತು ಸಚಿವರಿಗೆ ಸನ್ಮಾನ ಅಂತ ಹೇಳಿದ್ದಾರೆ. ನಾನು 3ನೇ ಬಾರಿ ಶಾಸಕ ಆಗಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನು ಚಳ್ಳಕೆರೆಮ್ಮ ಮತ್ತು ವೀರಭದ್ರ ಸ್ವಾಮಿ ಅವರ ಕೃಪೆಯಿಂದ ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಸಭೆ ಮುಖಾಂತರ ಎಲ್ಲ ನಮ್ಮ ಚಳ್ಳಕೆರೆ ಕ್ಷೇತ್ರದ ಮತದಾರ ಬಂಧುಗಳಿಗೆ ನನ್ನ 3ನೇ ಸಾರಿ ಚಳ್ಳಕೆರೆ ಶಾಸಕ ಅಂತ ಒಪ್ಕೊಂಡಂತ ಎಲ್ಲ ಮತದಾರ ಬಂಧುಗಳಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸೋದ್ರ ಮುಖಾಂತರ ಇಲ್ಲಿನ ಈ ಒಂದು ಅಸಮಂಜನಿ ಕಾರ್ಯಕ್ರಮ ಬಹಳಷ್ಟು ವಿಶೇಷವಾಗಿ ನಾವು ನೋಡ್ತಾ ಇದ್ವಿ. ಸ್ವಾಗತ ಗೀತೆ ಮುಖಾಂತರ ಇನ್ನೂ ಒಂದು ನೃತ್ಯವನ್ನು ಕೂಡ ವಿಶೇಷವಾದ ರೀತಿಯಲ್ಲಿ ನಾವು ಕಂಡ್ವಿ. ಇಂಥ ಒಂದು ಸಮಾರಂಭ, ಇಂಥ ಸಮಾರಂಭಕ್ಕೆ ಯಾವತ್ತೂ ಕೂಡ ನಾನು ಕ್ಷೇತ್ರದ ಶಾಸಕನಾಗಿ ನಮ್ಮ ಎಲ್ಲ ಏನು ಜನಪ್ರತಿನಿಧಿಗಳಿದ್ದಾರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಜೊತೆಗೆ ನಗರಸಭೆ ಸದಸ್ಯರುಗಳಿದ್ದಾರೆ, ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ನೇತಾಜಿ ಬಳಗ, ಪ್ರಸನ್ನ ಕುಮಾರ್ ಅವರು, ಕುಮಾರ್ ಅವರು, ಎಲ್ಲ ನಮ್ಮ ವೀರಭದ್ರಪ್ಪನವರು ಎಲ್ಲ ಬಹಳಷ್ಟು ಜನ ಇಲ್ಲಿ ಇದ್ದಾರೆ. ಅವರು ಏನೇ ಯಾವುದೇ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳ್ತಾ ನಮ್ಮ ಚಳ್ಳಕೆರೆ ನಾಗರಿಕರು ಅದನ್ನೆಲ್ಲ ಪ್ರೋತ್ಸಾಹ ಮಾಡ್ತಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಸದುಪಯೋಗ ಪಡ್ತಾರೆ. ಯಾವುದನ್ನ ಒಂದು ಆ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಸಂತೋಷದಲ್ಲಿ ಭಾಗವಹಿಸಿ ಅದನ್ನ ಸ್ವೀಕರಿಸ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ವಿರೂಪಾಕ್ಷಿ, ಶ್ರೀಮತಿ ಸಾವಿತ್ರಮ್ಮ, ಶ್ರೀಮತಿ ವಿಜಯಲಕ್ಷ್ಮಿ, ಕೃಷ್ಣಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ, ಶಶಿಧರ್, ಕುಶಲಕರ್ಮಿ ರಾಜ್ಯ ಅಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್, ಕಲಾವಿದರಾದ ಜೂನಿಯರ್ ವಿಷ್ಣುವರ್ಧನ್, ಅಂಬರೀಶ್, ರವಿಚಂದ್ರನ್, ಶಂಕರ್ನಾಗ್, ಮುಖಂಡರುಗಳಾದ ನೇತಾಜಿ ಪ್ರಸನ್ನಕುಮಾರ್, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.